السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه الفائزين برضا الله. أما بعد، آتمية ويكشك بانتبري ವಿಶುದ್ಧ ರಂಜಾನಿನ ಅನುಗ್ರಹೀತವಾದ ಈ ಸಂದರ್ಭದಲ್ಲಿ ಅಲ್ಲಾಹುವಿನ ಭಯ ಎಂಬ ವಿಷಯವನ್ನು ಉದ್ದೇಶಿಸಿಕೊಂಡು ಒಂದೆರಡು ವಿಚಾರಗಳನ್ನು ಮಾನ್ಯ ವೀಕ್ಷಕ ಬಾಂಧವರೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಇಸ್ಲಾಮಿನ ಅಧ್ಯಯನಗಳು ಕಲಿಸುವುದು ಒಬ್ಬ ದಾಸ ಅಲ್ಲಾಹನೊಂದಿಗೆ ಭಯ ಹಾಗೂ ನಿರೀಕ್ಷೆಗಳ ಮಧ್ಯೆ ಇರಬೇಕು. ಸದಾ ಅಲ್ಲಾಹನೊಂದಿಗಿನ ಭಯ, ನನ್ನ ಆರಾಧನೆಗಳನ್ನು ಅವನು ತಿರಸ್ಕರಿಸಿದರೆ, ನನ್ನ ಪಾಪಗಳನ್ನು ಅವನು ಮನ್ನಾ ಮಾಡದಿದ್ದರೆ, ನನಗೆ ಅವನು ಸ್ವರ್ಗ ನೀಡದಿದ್ದರೆ, ನನ್ನನ್ನು ನರಕದ ಮಹಾಕೂಪಕ್ಕೆ ತಳ್ಳಿಬಿಟ್ಟರೆ ಎಂಬ ಭಯ ಒಂದೆಡೆ ಮನುಜನಿಗೆ ಸದಾ ಇರಬೇಕು. ಇನ್ನೊಂದು ಕಡೆ, ಇಲ್ಲ, ಅಲ್ಲಾಹು ನನ್ನನ್ನು ಕೈಬಿಡಲಾರನು, ನಾನೆಷ್ಟೇ ದೊಡ್ಡ ಪಾಪಿಯಾಗಿದ್ದರೂ ನನಗೆ ಅವನು ಕ್ಷಮೆ ನೀಡುವನು, ನನಗೆ ಅವನು ಸ್ವರ್ಗ ನೀಡುವನು ಎಂಬ ಅಲ್ಲಾಹುವಿನ ದಯೆಯ ಕುರಿತು, ಅವನ ಅನುಗ್ರಹದ ಕುರಿತು ಒಂದು ಆಸೆ, ಒಂದು ನಿರೀಕ್ಷೆ ಇಟ್ಟುಕೊಳ್ಳುವುದು, ಅಲ್ಲಾಹನ ಕುರಿತು ಯಾವತ್ತೂ ಒಳ್ಳೆಯ ಅಭಿಪ್ರಾಯವನ್ನೇ ಹೊಂದಿರುವುದು, ಒಂದು ಕಡೆ ಭಯ, ಇನ್ನೊಂದು ಕಡೆ ನಿರೀಕ್ಷೆ, ಇವುಗಳ ಮಧ್ಯೆಯಾಗಿರಬೇಕು ಮುಸ್ಲಿಮನ ಬದುಕು ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಸಹರಿ ವೇಳೆಯಲ್ಲಿ ಅಲ್ಲಾಹನಿಗಾಗಿ, ನಮಾಜಿಗಾಗಿ ಎದ್ದೇಳುವ ಜನರು ಅವರು ಪ್ರಾರ್ಥನೆ ಮಾಡುವ ರೂಪವನ್ನು ಕುರ್ಆನ್ ಹೇಳುತ್ತದೆ. ತತಜಾಫಾ ಜುನೂಬುಹುಮ್ ಅನಿಲ್ ಮಲಾಜಿಇ ಯದ್ಉನ ರಬ್ಬಹುಮ್ ಖೌಫಂ ವತ್ವಮಾ. ಅಲ್ಲಾಹನ ಭಯ ಮತ್ತು ಅವನ ಅನುಗ್ರಹದ ನಿರೀಕ್ಷೆಗಳೊಂದಿಗೆ, ಭಯ ಮತ್ತು ನಿರೀಕ್ಷೆಗಳೊಂದಿಗೆ ಅವರು ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡುತ್ತಾರೆ ಎಂದು ಕುರ್ಆನ್ ಸತ್ಯವಿಶ್ವಾಸಿಗಳ ಪ್ರಾರ್ಥನೆಯ ಕುರಿತು ಬಣ್ಣಿಸಿದೆ. ನಾನು ಹೇಳುತ್ತಿರುವುದು ಅಲ್ಲಾಹನ ಭಯ ಮತ್ತು ಅವನ ಕಾರುಣ್ಯದ ನಿರೀಕ್ಷೆ ಎರಡೂ ಕೂಡ ನಮ್ಮಲ್ಲಿ ಏಕಕಾಲದಲ್ಲಿ ಇರಬೇಕು ಎಂದಾಗಿದೆ ಇಸ್ಲಾಮಿನ ಆದೇಶ. ಅಲ್ಲಾಹನ ಭಯ ಇರುವುದೆಂದರೆ, ಬಹುಮಾನ್ಯರಾದ ಹುಜ್ಜತುಲ್ ಇಸ್ಲಾಂ ಅಬು ಹಾಮಿದಿನ್ ಅಲ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಮನುಷ್ಯನ ಶರೀರದ ಏಳು ಅವಯವಗಳಲ್ಲಿ ಅಲ್ಲಾಹನ ಭಯ ವಿಶೇಷವಾಗಿ ಗೋಚರವಾಗುತ್ತದೆ. ಅಲ್ಲಾಹುವಿನ ಭಯ ಮನುಷ್ಯನ ಶರೀರದಲ್ಲಿ ಪ್ರಕಟವಾಗುವ ಏಳು ಅಂಗಾಂಗಗಳು, ಅಲಾಮತ್ತು ಖೌಫಿಲ್ಲಾಹಿ, ಅಲಾಮತ್ತು ಖೌಫಿಲ್ಲಾಹಿ ತಲ್ಹರು ಫಿ ಸಬಅತಿ ಅಶಿಯಾ. ಏಳು ಅಂಗಾಂಗಗಳಲ್ಲಿ ಅಲ್ಲಾಹುವಿನೊಂದಿಗಿನ ಭಯ ದಾಸನಿಂದ ಪ್ರಕಟಗೊಳ್ಳುತ್ತದೆ. ಅದರಲ್ಲೊಂದು ಅವ್ವಲುಹಾ ಲಿಸಾನುಹು, ಅದರಲ್ಲೊಂದು ಮನುಷ್ಯನ ನಾಲಗೆಯಾಗಿದೆ. ನಾಲಗೆಯಿಂದ ಇನ್ನೊಬ್ಬನ ಕುರಿತು ಚಾಡಿ ಹೇಳದೆ, ಪರದೂಷಣೆ ಹೇಳದೆ, ಸುಳ್ಳು ಮಾತುಗಳನ್ನಾಡದೆ, ತಮಾಷೆ ಮಾತುಗಳನ್ನಾಡದೆ, ಇತರರ ಕುರಿತು ಕೀಳಾಗಿ ಮಾತನಾಡದೆ, ಹೀಗೆ ನಾಲಗೆಯಿಂದ ಕೆಡುಕುಗಳುಂಟಾಗದಂತೆ ಜಾಗ್ರತೆ ವಹಿಸುವುದು, ಇದು ಅಲ್ಲಾಹನ ಭಯ ಇರುವವರ ಒಂದು ಲಕ್ಷಣವಾಗಿದೆ. ಅಥವಾ ಅವರ ನಾಲಗೆ ಅದು ಅಲ್ಲಾಹನು ತೃಪ್ತಿಪಡುವ ವಿಚಾರಗಳಿಗೆ ಮಾತ್ರ ಚಲಿಸುತ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಹೇಳಿದ್ದು ಇದನ್ನೇ, ಮಂಕಾನ ಯುಮಿನು ಬಿಲ್ಲಾಹಿ ವಲ್ಯೌಮಿಲ್ ಆಖಿರಿ ಫಲ್ಯಕುಲ್ ಖೈರನ್ ಔಲಿಯಸ್ಕುತ್. ಅಲ್ಲಾಹನಲ್ಲಿ ಹಾಗೂ ಅಂತ್ಯದಿನದಲ್ಲಿ ನಂಬಿಕೆ ಇರುವವನು ಅವನು ಒಂದೋ ಒಳ್ಳೆಯದನ್ನು ಮಾತನಾಡಲಿ, ಇಲ್ಲದಿದ್ದರೆ ಆತನು ಮೌನವನ್ನು ಆಚರಿಸಲಿ. ಒಳ್ಳೆಯದನ್ನು ಮಾತನಾಡಲು ಸಾಧ್ಯವಿಲ್ಲದಿದ್ದರೆ ಮೌನ ವಹಿಸಲಿ. ಮನ್ ಸ್ವಮತನಜ, ಮೌನ ವಹಿಸಿದವ ಪಾರಾದ, ಪ್ರವಾದಿವರ್ಯರ ಮತ್ತೊಂದು ಅವರ ನುಡಿಮುತ್ತುಗಳಾಗಿದೆ. ನಾನು ಹೇಳುತ್ತಿರುವುದು ಮಹಾನರಾದ ಗಜ್ಜಾಲಿ ಇಮಾಮರು ಹೇಳುತ್ತಾರೆ,
ಅಲ್ಲಾಹುವಿನಂದಿಗಿನ ಭಯ ದಾಸನ ಏಳು ಅಂಗಾಂಗಗಳಲ್ಲಿ ವ್ಯಕ್ತವಾಗುತ್ತದೆ. ಅದರಲ್ಲೊಂದು ಮನುಜನ ನಾಲಗೆಯಾಗಿದೆ. ನಾಲಗೆ ಆ ನಾಲಗೆಯಿಂದ ಅಲ್ಲಾಹನು ತೃಪ್ತಿಪಡದ್ದನ್ನು ಯಾವ ಕಾರಣಕ್ಕೂ ನನ್ನಿಂದ ಬರಬಾರದು ಎಂಬ ನಿಟ್ಟಿನ ಅತೀವ ಜಾಗ್ರತೆಯ ಬದುಕು ಒಬ್ಬನಿಗೆ ಇದ್ದರೆ ಅದು ಅಲ್ಲಾಹನ ಭಯ ಅವನಿಗೆ ಇದೆ ಎಂಬುದರ ಒಂದು ಲಕ್ಷಣವಾಗಿದೆ. ಮಹಾತ್ಮರಾದ ಗಜ್ಜಾಲಿ ಇಮಾಮ್ ರಲಿಯಲ್ಲಾಹು ಅನ್ಹು ಮುಂದುವರಿಯುತ್ತಾರೆ. ಎರಡನೆಯದ್ದು ವಸ್ಸಾನಿ ಕಲ್ಬುಹು ಫಯುಖ್ರಿಜು ಮಿನ್ಹು ಅಲ್ಅದಾವತ ವಲ್ ಬುಹ್ತಾನ ವಹಸದ ಲಿಖ್ವಾನ್. ಎರಡನೆಯದ್ದು ಅಲ್ಲಾಹನ ಭಯ ಮನುಜನಲ್ಲಿ ಪ್ರಕಟಗೊಳ್ಳುವ ಎರಡನೆಯ ಅವಯವ. ಹಬೀಬರಾದ ಬಹುಮಾನ್ಯರಾದ ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಹೇಳುತ್ತಾರೆ, ಮನುಷ್ಯನ ಹೃದಯವಾಗಿದೆ. ಮನುಷ್ಯನ ಶರೀರದಲ್ಲಿ ರಾಜನ ಸ್ಥಾನದ ಅಂಗವಾಗಿದೆ ಹೃದಯ. ಆ ಹೃದಯವು ಶುದ್ಧಗೊಂಡರೆ ಇತರ ಅಂಗಾಂಗಗಳು ಬಹಳ ಸುಲಭದಲ್ಲಿ ಒಳ್ಳೆಯದಾಗುತ್ತದೆ. ಇನ್ನ ಫಿಲ್ ಜಸದಿ ಲಮುಲುಗತನ್ ಇದಾ ಸ್ವಲಹತ್ ಸ್ವಲಹಲ್ ಜಸದು ಕುಲ್ಲುಹು ವೈದಾ ಫಸದತ್ ಫಸದಲ್ ಜಸದು ಕುಲ್ಲುಹು ಅಲಾ ವಹಿಯಲ್ ಕಲ್ಬ್. ಮನುಷ್ಯ ಶರೀರದ ನಿರ್ಣಾಯಕವಾದ ಒಂದು ಮಾಂಸಪಿಂಡ, ಅದು ಒಳ್ಳೆಯದಾದರೆ ಇಡೀ ಅಂಗಾಂಗಗಳು, ಇಡೀ ಶರೀರದ ಭಾಗಗಳೆಲ್ಲವೂ ಒಳ್ಳೆಯದಾಗುತ್ತದೆ. ಅದು ಕೆಟ್ಟದಾದರೆ ಇಡೀ ಬಾಕಿಯ ಅಂಗಗಳೆಲ್ಲವೂ ಕೆಟ್ಟದಾಗುತ್ತದೆ. ಆ ಅಂಗಾಂಗ ಬೇರೇನೂ ಅಲ್ಲ, ಅದು ಮನುಜನ ಹೃದಯವಾಗಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಹೇಳಿದ ಒಂದು ಮಾತಾಗಿದೆ. ಮಹಾನರಾದ ಗಜ್ಜಾಲಿ ಇಮಾಮರು ಹೇಳುತ್ತಾರೆ, ಹೃದಯವು ಶುದ್ಧಗೊಂಡರೆ ಆ ಹೃದಯದಿಂದ ಯಾರೊಬ್ಬನೊಂದಿಗೂ ಹಗೆತನ ಇರುವುದಿಲ್ಲ. ಮುಸ್ಲಿಂ ಅಮುಸ್ಲಿಮನೆಂಬ ವ್ಯತ್ಯಾಸವಿಲ್ಲದೆ ಯಾರೊಂದಿಗೂ ವಿರೋಧ ಇಲ್ಲ, ಯಾರೊಂದಿಗೂ ಕೋಪ, ಹಗೆತನ, ವೈರಾಗ್ಯ ಇಲ್ಲ. ಅದೇ ರೀತಿ ಯಾರೊಂದಿಗೂ ಅಲ್ಪವೂ ಅಸೂಯೆ ಇರುವುದಿಲ್ಲ. ಮತ್ಸರ ಅಸೂಯೆಗಳಿಲ್ಲದ, ಕೋಪ ಅಹಂಕ ಕೋಪ ವೈರಾಗ್ಯಗಳಿಲ್ಲದ ಒಂದು ಶುದ್ಧವಾದ ಹೃದಯ ಆಗಿ ಮಾರ್ಪಡುತ್ತದೆ. ಅಲ್ಲಾಹನ ಭಯ ಒಬ್ಬನಿಗಿದ್ದರೆ, ಅಲ್ಲಾಹನ ಭಯ ಇರುವವನ ಎರಡನೆಯ ಲಕ್ಷಣ ಅವನ ಹೃದಯ. ಆ ಹೃದಯ ಎಲ್ಲ ರೀತಿಯ ಕೊಳಕುಗಳಿಂದ ಮುಕ್ತವಾಗಿರುತ್ತದೆ. ಮಹಾನರಾದ ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ಅವರು ಮುಂದುವರಿಯುತ್ತಾರೆ, ವಸ್ಸಾಲಿಸು ನಲುರುಹು. ಮೂರನೆಯದ್ದು ಮನುಷ್ಯನ ಕಣ್ಣುಗಳಾಗಿದೆ ಅಥವಾ ನೋಟವಾಗಿದೆ. ಆ ನೋಟ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿವಿಧ ಹದೀಸ್ಗಳಲ್ಲಿ ಹೇಳಿದ್ದಾರೆ, ಕುಲ್ಲು ಐನಿನ್ ಬಾಕಿಯತುನ್ ಯೌಮಲ್ ಕಿಯಾಮ, ಎಲ್ಲ ಕಣ್ಣುಗಳು ನಾಳೆ ಪರಲೋಕದಲ್ಲಿ ಅಳುತ್ತಿರುತ್ತದೆ. ಇಲ್ಲ ಐನನ್ ಬಾತ್ತತ್ ತಹರಿಸು ಫೀ ಸಬೀಲಿಲ್ಲ ವಐನನ್ ಗಲ್ಲತ್ ಅನ್ ಮಹರಿಮಿಲ್ಲ. ಅಲ್ಲಾಹನ ರಸೂಲರು ಹೇಳುತ್ತಾರೆ, ಅಲ್ಲಾಹನ ಅವನು ನಿಷಿದ್ಧಗೊಳಿಸಿದ್ದರಿಂದ ಕಣ್ಣನ್ನು ಮುಚ್ಚಿದ ಕಣ್ಣು, ಅದೇ ರೀತಿ ಅಲ್ಲಾಹನಿಗಾಗಿ ನಿದ್ದೆಗೆಟ್ಟ ಕಣ್ಣು, ಈ ಎರಡು ಕಣ್ಣುಗಳು ಬಿಟ್ಟರೆ ಬಾಕಿಯೆಲ್ಲ ಕಣ್ಣುಗಳು ಅಳುತ್ತಿರುವ ಸಂದರ್ಭವಾಗಿರುತ್ತದೆ ಪರಲೋಕ. ಅಲ್ಲಾಹನು ಕೆಟ್ಟದಾಗಿ ಕಲಿಸಿದ, ನೋಡಬಾರದಾಗಿ ಆಜ್ಞಾಪಿಸಿದ ಎಲ್ಲದರಿಂದ ಕಣ್ಣನ್ನು ನಿಯಂತ್ರಿಸಿದಾತ, ಆತನು ಸಂತೋಷದಲ್ಲಿರುತ್ತಾನೆ. ಅದೇ ರೀತಿ ಅಲ್ಲಾಹನಿಗಾಗಿ, ಅವನ ದೀನಿಗಾಗಿ, ಅವನ ಧರ್ಮಕ್ಕಾಗಿ, ಅವನ ಆರಾಧನೆಗಾಗಿ ರಾತ್ರಿ ನಿದ್ದೆಗೆಟ್ಟವನು ಮತ್ತು ಅದೇ ರೀತಿ ಕೆಡುಕುಗಳನ್ನು ನೋಡದೆ ಕಣ್ಣನ್ನು ನಿಯಂತ್ರಿಸಿದವನು, ಅವರು ಬಿಟ್ಟು ಬಾಕಿ ಎಲ್ಲರೂ ಅಳುತ್ತಿರುತ್ತಾರೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ. ಮತ್ತೊಂದು ಹದೀಸ್ನಲ್ಲಿ, ಇಲ್ಲ ಐನನ್ ಬಖಾ ಮಿನ್ ಖಶಿಯತಿಲ್ಲ, ಅಲ್ಲಾಹನನ್ನು ಭಯಪಟ್ಟು ಅಳುತ್ತಿದ್ದ ಕಣ್ಣು, ದುನ್ಯಾದಲ್ಲಿ ಬದುಕಿರುವಾಗ ಪರಲೋಕವನ್ನು ಚಿಂತಿಸಿ ಆ ಪರಲೋಕದ ಭಯಾನಕತೆಯ ಕುರಿತು ಆಲೋಚಿಸಿ ಕಣ್ಣೀರನ್ನು ಹರಿಸುವ ಕಣ್ಣು, ಆ ಕಣ್ಣಿಗೂ ನಾಳೆ ಪರಲೋಕದಲ್ಲಿ ಅಳಬೇಕಾದ ಪರಿಸ್ಥಿತಿ ಉಂಟಾಗುವುದಿಲ್ಲ ಎಂದು ಇನ್ನೊಂದು ಹದೀಸ್ನಲ್ಲೂ ಕಾಣಬಹುದು. ಹೇಳುತ್ತಿರುವುದು ಮಹಾನರಾದ ಗಜ್ಜಾಲಿ ಇಮಾಮರು ಹೇಳುತ್ತಾರೆ, ಮನುಷ್ಯನು ಅಲ್ಲಾಹನೊಂದಿಗೆ ಅವನಿಗೆ ಭಯ ಇದೆ ಎಂಬುದನ್ನು ಅದು ಪ್ರಕಟಗೊಳ್ಳುವ ಮೂರನೆಯ ಅಂಗಾಂಗ ಕಣ್ಣಾಗಿದೆ. ಆ ಕಣ್ಣಿನಿಂದ ಅಲ್ಲಾಹು ನಿಷಿದ್ಧಗೊಳಿಸಿದ್ದನ್ನು ಅವನು ಯಾವತ್ತೂ ನೋಡುವುದಿಲ್ಲ.
ಅನ್ಯ ಸ್ತ್ರೀಯನ್ನು ಉದ್ದೇಶಪೂರ್ವಕವಾಗಿ ನೋಡುವುದು ಅದು ಕಣ್ಣಿನಿಂದ ಉಂಟಾಗುವ ಪಾಪವಾಗಿದೆ. ಆ ಕಣ್ಣಿನಿಂದ ಉಂಟಾದ ಪಾಪವೇ ಕೊನೆಗೆ ಮನುಷ್ಯನನ್ನು ವ್ಯಭಿಚಾರಕ್ಕೆ ತಲುಪಿಸುತ್ತದೆ ಎಂದು ಪ್ರವಾದಿ ವರ್ಯರು ಹೇಳುತ್ತಾರೆ. ಅನ್ನಲುರು ಸಹಮುನ್ ಮಸ್ಮೂಮುನ್ ಮಿನ್ ಸಿಹಾಮಿ ಇಬಿಲೀಸ್, ಇಬಿಲೀಸನು ವಿಷ ತುಂಬಿಸಿ ಎಸೆದ ಬಾಣವಾಗಿದೆ ಈ ನೋಟ ಎಂಬುದು, ಅನ್ಯ ಸ್ತ್ರೀಯೊಂದಿಗಿನ ನೋಟ. ಆ ನೋಟವು ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಮನದಲ್ಲಿ ಮೂಡಲು, ಅವಳೊಂದಿಗೆ ಲೈಂಗಿಕವಾದ ಸುಖ ಅನುಭವಿಸಲು ಮನುಜನನ್ನು ಪ್ರಚೋದಿಸುತ್ತದೆ. ಕೊನೆಗೆ ಅದು ವ್ಯಭಿಚಾರಕ್ಕೆ ತಲುಪಿಸುತ್ತದೆ. ವ್ಯಭಿಚಾರ ಅತ್ಯಾಚಾರಗಳ ಹಿಂದೆ ಪ್ರಧಾನವಾಗಿ ಅಲ್ಲಿ ಪಾತ್ರವಹಿಸಿದ್ದು ದರ್ಶನವಾಗಿದೆ. ದರ್ಶನವು ಸ್ಪರ್ಶನಕ್ಕೂ ಬಳಿಕದ ಕಾರ್ಯಗಳಿಗೂ ತಲುಪಿಸುತ್ತದೆ. ಆದ್ದರಿಂದಲೇ ಕೆಡುಕುಗಳಿಂದ ರಕ್ಷೆ ಹೊಂದಲಿಕ್ಕಿರುವ ಕವಚ ಅನ್ಯ ಸ್ತ್ರೀಯನ್ನು ನೋಡದಿರುವುದಾಗಿದೆ. ಅನ್ಯ ಸ್ತ್ರೀ ತನ್ನನ್ನು ಅನ್ಯ ಪುರುಷ ನೋಡದ ರೀತಿಯಲ್ಲಿ ಅವಳು ತನ್ನ ಉಡುಗೆ ತೊಡುಗೆಗಳ ವ್ಯವಸ್ಥೆಗಳನ್ನು ಮಾಡುವುದಾಗಿದೆ. ನಾನು ಹೇಳುತ್ತಿರುವುದು ಮಹಾತ್ಮರಾದ ಗಜ್ಜಾಲಿ ಮಾಮರು ಹೇಳುತ್ತಾರೆ, ಅಲ್ಲಾಹುವಿನ ಭಯ ಮನುಷ್ಯನಲ್ಲಿ ವ್ಯಕ್ತಗೊಳ್ಳುವ ಏಳು ಅಂಗಾಂಗಗಳು, ಅದರಲ್ಲೊಂದು ಮನುಜನ ನಾಲಗೆಯಾಗಿದೆ, ಎರಡನೆಯದ್ದು ಮನುಷ್ಯನ ಹೃದಯವಾಗಿದೆ, ಮೂರನೆಯದ್ದು ಮನುಷ್ಯನ ಕಣ್ಣುಗಳಾಗಿದೆ. ಮಹಾತ್ಮರಾದ ಗಜ್ಜಾಲಿ ಮಾಮ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನಾಲ್ಕನೆಯದ್ದು ವರ್ರಾಬಿಉ ಬತುನುಹು, ನಾಲ್ಕನೆಯದ್ದು ಮನುಷ್ಯನ ಹೊಟ್ಟೆಯಾಗಿದೆ. ಕುಲ್ಲು ಲಹ್ಮಿನ್ ನಬತ ಮಿನಲ್ ಹರಾಮಿ ಫನ್ನಾರು ಔಲಾಬಿಹಿ, ಹರಾಮಾದುದನ್ನು ನಿಷಿದ್ಧಗೊಳಿಸಲ್ಪಟ್ಟದ್ದನ್ನು ತಿಂದು ತೇಗಿದ ದೇಹ, ಆ ದೇಹವು ಬದುಕಲು ಯೋಗ್ಯವಾದ ತಾಣ, ಅದು ನರಕವಾಗಿದೆ. ಅಥವಾ ನಿಷಿದ್ಧವಾದ ರೀತಿಯಲ್ಲಿ ಗಳಿಸಿದ್ದನ್ನು ತಿಂದ ವ್ಯಕ್ತಿ, ಆ ವ್ಯಕ್ತಿಗೆ ಸ್ವರ್ಗ ಪ್ರವೇಶ ಸಾಧ್ಯವಿಲ್ಲ. ಬಹಳ ಜಾಗರೂಕತೆ ಮಾಡಬೇಕಾದ ಒಂದು ವಿಚಾರವಾಗಿದೆ. ಇನ್ನೊಬ್ಬನನ್ನು ವಂಚಿಸಿ, ವ್ಯಾಪಾರದಲ್ಲಿ ಸುಳ್ಳು ಹೇಳಿ, ಗ್ರಾಹಕರನ್ನು ವಂಚನೆಗೀಡು ಮಾಡಿ ಗಳಿಸಿದ ಸಂಪತ್ತು, ಅದೇ ರೀತಿ ಬಡ್ಡಿಯ ಮೂಲಕ ಗಳಿಸಿದ ಸಂಪತ್ತು, ಸಾಲ ಪಡೆದು ಮರುಪಾವತಿಸದೆ ಹೀಗೆ ಅನೈತಿಕ ಮಾರ್ಗದ ಮೂಲಕ ಗಳಿಸಿದ ಸೊತ್ತು, ಅಧಾರ್ಮಿಕ ಮಾರ್ಗದ ಮೂಲಕ ಗಳಿಸಿದ ಸೊತ್ತು, ಆ ಸೊತ್ತಿನಿಂದ ತಿಂದ ಮನುಜ, ಆ ಮನುಜನಿಗೆ ಸ್ವರ್ಗ ಪ್ರವೇಶ ಇಲ್ಲ. ನಮಗೆ ಸ್ವರ್ಗ ಪ್ರವೇಶ ಉಂಟಾಗಬೇಕಿದ್ದರೆ ತಿನ್ನುವ ಆಹಾರ ಪೂರ್ಣವಾಗಿಯೂ ಅದು ಇಸ್ಲಾಂ ಅನುಮತಿಸಿದ್ದಾಗಬೇಕು, ಅನುಮತಿಸಿದ ರೀತಿಯಲ್ಲಾಗಿರಬೇಕು. ಮಹಾನರಾದ ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಮನುಷ್ಯನು ಅಲ್ಲಾಹನನ್ನು ಭಯಪಡುವುದರ ನಾಲ್ಕನೆಯ ಲಕ್ಷಣ ಅವನ ಹೊಟ್ಟೆಯಿಂದ ಪ್ರಕಟಗೊಳ್ಳುತ್ತದೆ. ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹಲ್ಲದೀನ ಆಮನು, ಓ ಸತ್ಯವಿಶ್ವಾಸಿಗಳೇ, ಕುಲು ಮಿಂತ ಇಬಾತ್ತಿ ಮಾರ ಸಕ್ಕನಾಕು, ನಿಮಗೆ ನಾವು ನೀಡಿದ ಒಳ್ಳೆಯದ್ದನ್ನು ನೀವು ತಿನ್ನಬೇಕು, ಅಥವಾ ಇಸ್ಲಾಂ ನಿಮಗೆ ಸಂಪತ್ತನ್ನು ಗಳಿಸಲು ಮಾರ್ಗಗಳನ್ನು ತಿಳಿಸಿದೆ, ಆ ಮಾರ್ಗಗಳ ಮೂಲಕ ಮಾತ್ರ ಸಂಪತ್ತನ್ನು ಗಳಿಸಿ, ಅಥವಾ ಅನುವದನೀಯವಾದ ರೀತಿಯಲ್ಲಿ ಮಾತ್ರ ಸಂಪತ್ತನ್ನು ಗಳಿಸಿ, ಆ ಅನುವದನೀಯವಾದ ಸಂಪತ್ತಿನಿಂದ ಖರೀದಿಸಿದ ಆಹಾರಗಳನ್ನು ಮಾತ್ರ ನೀವು ತಿನ್ನಬೇಕು. ಕುಲು ಮಿಂತ ಇಬಾತ್ತಿ ಮಾರ ಸಕ್ಕಿನಾಕುಂ, ನಿಮಗೆ ನಾವು ನೀಡಿದ ಒಳ್ಳೆಯ ಆಹಾರವನ್ನು ನೀವು ತಿನ್ನಬೇಕು, ಹಾಗಿದ್ದರೆ ವಯಮಲು ಸ್ವಾಲಿಹ, ಆ ಬಳಿಕ ನೀವು ನಿರ್ವಹಿಸುವ ಆರಾಧನೆಗಳು ಅದು ಸ್ವಾಲಿಹಾದ ಆರಾಧನೆಗಳಾಗುತ್ತದೆ. ನಿಮ್ಮ ಆರಾಧನೆಗಳು ಅದು ಅಲ್ಲಾಹನಿಗೆ ಇಷ್ಟವಿರುವ ಸ್ವಾಲಿಹಾದ ಆರಾಧನೆಗಳಾಗಬೇಕಿದ್ದರೆ ನೀವು ತಿನ್ನುವ ಆಹಾರ ಅದು ಪೂರ್ಣವಾಗಿಯೂ ಹಲಾಲ್ ಆದುದಾಗಿರಬೇಕು. ಅಲ್ಲಾಹನ ಕುರ್ಆನ್ ಇನ್ನೊಂದು ಕಡೆ ಹೇಳುತ್ತದೆ, ಫಮನ್ ಕಾನ ಯರ್ಜೂ ಲಿಕಾ ರಬ್ಬಿಹಿ, ಅಲ್ಲಾಹನ ದರ್ಶನದ ಆಗ್ರಹ ಒಬ್ಬನಿಗಿದ್ದರೆ, ಫಲ್ಯಅಮಲ್ ಅಮಲನ್ ಸ್ವಾಲಿಹ, ಅವನು ಸ್ವಾಲಿಹಾದ ಅಮಲ್ಗಳನ್ನು ಮಾಡಲಿ. ಅಲ್ಲಾಹನ ದರ್ಶನ ಸ್ವರ್ಗದ ಅನುಗ್ರಹಗಳ ಪೈಕಿ ಶ್ರೇಷ್ಠವಾದುದು ಇಲಾಹನ ದರ್ಶನವಾಗಿದೆ. ಆ ದರ್ಶನದ ಬಯಕೆ ಇರುವವನು ಸ್ವಾಲಿಹಾದ ಅಮಲ್ಗಳನ್ನು ಮಾಡಲಿ. ಸ್ವಾಲಿಹಾದ ಅಮಲ್ಗಳನ್ನು ಮಾಡಬೇಕಾದರೆ ಪವಿತ್ರ ಕುರ್ಆನ್ ಇನ್ನೊಂದು ಕಡೆ ಹೇಳುತ್ತದೆ, ತಿನ್ನುವ ಆಹಾರ ಅದು ಹಲಾಲ್ ಆದುದಾಗಿರಬೇಕು, ಅನುವದನೀಯವಾದುದಾಗಿರಬೇಕು. ಅನುವದನೀಯವಾದ ಆಹಾರ ತಿಂದರೆ ಮಾತ್ರ ಸ್ವಾಲಿಹಾದ ಅಮಲ್ಗಳನ್ನು, ಸ್ವಾಲಿಹಾದ ಆರಾಧನೆಗಳನ್ನು ಮಾಡಲಾಗುವುದು. ಸ್ವಾಲಿಹಾದ ಆರಾಧನೆಗಳಿಂದ ಮಾತ್ರವೇ ಅಲ್ಲಾಹನ ದರ್ಶನ ಸೌಭಾಗ್ಯ ದೊರಕುವುದು ಪವಿತ್ರ ಕುರ್ಆನಿನ ಮಾತುಗಳಾಗಿದೆ. ನಾನು ಹೇಳುತ್ತಿರುವುದು ಅಲ್ಲಾಹನೊಂದಿಗಿನ ನಮ್ಮ ಭಯ
ಪ್ರತ್ಯಕ್ಷಗೊಳ್ಳುವ ಒಂದು ಅಂಗ ನಮ್ಮ ನಾಲಗೆಯಾಗಿದ್ದರೆ ಇನ್ನೊಂದು ನಮ್ಮ ಹೃದಯವಾಗಿದೆ, ಮತ್ತೊಂದು ನಮ್ಮ ಹೊಟ್ಟೆಯಾಗಿದೆ, ಮಗದೊಂದು ನಮ್ಮ ಕಣ್ಣಾಗಿದೆ. ಮಹಾನರಾದ ಗಜ್ಜಾಲಿ ಇಮಾಮ್ ರಲಿಯಲ್ಲಾಹುನ್ಹು ಅವರು ಹೇಳುತ್ತಾರೆ, ಐದನೆಯದ್ದು ಅಲ್ಲಾಹನ ಭಯ ನಮ್ಮ ಶರೀರದಿಂದ ಪ್ರಕಟಗೊಳ್ಳುವ ಐದನೆಯ ಅಂಗಾಗ ನಮ್ಮ ಕೈಗಳಾಗಿದೆ. ಈ ಕೈಗಳಿಂದ ಇನ್ನೊಬ್ಬನಿಗೆ ದೈಹಿಕ ಯಾವುದೇ ರೀತಿಯ ಅನ್ಯಾಯ ಮಾಡದೆ, ಈ ಕೈಗಳಿಂದ ಯಾವುದೇ ಒಂದು ಕೆಡುಕನ್ನು ಸ್ಪರ್ಶಿಸದೆ, ಹೀಗೆ ಕೈಗಳನ್ನು ಕೆಡುಕುಗಳಿಂದ ಮನುಷ್ಯನು ರಕ್ಷಿಸಿಕೊಳ್ಳಬೇಕು. ಸತ್ಯವಿಶ್ವಾಸಿ ಅವನ ಕೈಗಳಿಂದ ಯಾವತ್ತೂ ಕೂಡ ಕೆಟ್ಟದ್ದನ್ನು ಮಾಡಲಾರ, ಇನ್ನೊಬ್ಬನನ್ನು ತಮಾಷೆ ಮಾಡಿ ಅವನು ಬರೆಯಲಾರ, ಇನ್ನೊಬ್ಬನನ್ನು ತಮಾಷೆ ಮಾಡಿ ಆತನು ಮೆಸೇಜ್ಗಳನ್ನು ರವಾನಿಸಲಾರ. ಕೈಗಳು ಅದು ಕೆಡುಕುಗಳಿಂದ ಸದಾ ಕೈಗಳನ್ನು ಆತನು ಜಾಗ್ರತೆ ಮಾಡುತ್ತಾನೆ. ಮಹಾತ್ಮರಾದ ಗಜ್ಜಾಲಿ ಇಮಾಮ್ ರಲಿಯಲ್ಲಾಹುನ್ಹು ಅವರು ಹೇಳುತ್ತಾರೆ, ಆರನೆಯದ್ದು ಅಲ್ಲಾಹನ ಭಯ ಮನುಜನಲ್ಲಿ ಸ್ಪಷ್ಟಗೊಳ್ಳುವ ಪ್ರಕಟಗೊಳ್ಳುವ ಆರನೆಯದ್ದು ಆರನೆಯ ಅಂಗಾಂಗ ಅದು ಮನುಷ್ಯನ ಕಾಲುಗಳಾಗಿದೆ. ಕಾಲುಗಳಿಂದ ಅವನು ಕೆಡುಕುಗಳಿಗೆ ನಡೆಯಲಾರ, ಕೆಟ್ಟ ಕಾರ್ಯಗಳಿಗೆ ನಡೆಯಲಾರ. ಏಳನೆಯದ್ದು ಮಹಾತ್ಮರಾದ ಗಜ್ಜಾಲಿ ಇಮಾಮರು ಹೇಳುತ್ತಾರೆ, ಏಳನೆಯದ್ದು ಅಲ್ಲಾಹನ ಭಯ ಸ್ಪಷ್ಟಗೊಳ್ಳುವ ಏಳನೆಯ ಅಂಗ ಅದು ಬಹಳ ನಿರ್ಣಾಯಕವಾದ ಅಂಗ. ಅದು ಮನುಷ್ಯನ ಲೈಂಗಿಕ ಅವಯವವಾಗಿದೆ, ಮನುಷ್ಯನ ಗುಪ್ತಾಂಗವಾಗಿದೆ. ಹಬೀಬ್ ನಬಿಯುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಮ್ಮೆ ಹೇಳುತ್ತಾರೆ, ಮೈಯಲ್ ಮನ್ಲಿ ಮಾ ಬೈನ ಲಿಹಿಯೈಹಿ ವ ಮಾ ಬೈನ ಫಹದೈಹಿ ಅಲ್ಮನ್ ಲಹುಲ್ ಜನ್ನಾ. ನನ್ನ ಗುಪ್ತಾಂಗದಿಂದ, ಅದೇ ರೀತಿ ನನ್ನ ನಾಲಗೆಯಿಂದ ನಾನೊಂದೇ ಒಂದು ಕೆಡುಕನ್ನು ಮಾಡಲಾರೆ, ಯಾವ ಅನ್ಯ ಸ್ತ್ರೀಯೊಂದಿಗೂ ಅನೈತಿಕವಾದ ಯಾವುದೇ ರೀತಿಯ ಚಕ್ಕಂದಕ್ಕೆ ನಾನಿಲ್ಲ, ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗೆ ನಾನಿಲ್ಲ. ಅದೇ ರೀತಿ ನನ್ನ ನಾಲಗೆಯಿಂದ ಯಾರ ಕುರಿತು ನಾನು ಪರದೂಷಣೆ ಹೇಳಲಾರೆ, ಚಾಡಿ ಹೇಳಲಾರೆ, ಸುಳ್ಳು ಹೇಳಲಾರೆ, ತಮಾಷೆ ಮಾಡಲಾರೆ, ಅಪಹಾಸ್ಯ ಮಾಡಲಾರೆ, ಹೀಗೆ ನನ್ನ ನಾಲಗೆ ಮತ್ತು ನನ್ನ ಅಂಗ ಗುಪ್ತಾಂಗ ಇದರಿಂದ ನಾನು ಯಾವುದೇ ಕೆಡುಕನ್ನು ಮಾಡಲಾರೆ ಎಂದು ಯಾರೊಬ್ಬನು ನನ್ನೊಂದಿಗೆ ಜಾಮೀನು ನಿಲ್ಲುವನೋ, ನನ್ನೊಂದಿಗೆ ಮಾತು ಕೊಡುವನೋ, ಆ ಮಾತು ಕೊಟ್ಟಂತೆ ಯಾರೊಬ್ಬನು ಅದನ್ನು ಪೂರೈಸಿ ಬದುಕುವನೋ, ಅವನಿಗೆ ಸ್ವರ್ಗಕ್ಕಾಗಿ ನಾನು ಜಾಮೀನು ನಿಲ್ಲುವೆ. ಹಬೀಬ್ ನಬಿಯುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ ಮಾತುಗಳಾಗಿದೆ. ಬಹಳ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯಗಳಿದು. ನಾನು ಹೇಳುತ್ತಿರುವುದು ಅಲ್ಲಾಹನ ಭಯ ಅದು ಸದಾ ನಮ್ಮಲ್ಲಿರಬೇಕು. ವಹಾಫೂನಿ ಇಂಕುಂತುಂ ಮೂಮಿನೀನ್. ಓ ಸತ್ಯವಿಶ್ವಾಸಿಗಳೇ, ನೀವು ನೈಜ ವಿಶ್ವಾಸಿಗಳಾಗಿದ್ದರೆ ನೀವು ಯಾವತ್ತೂ ನನ್ನನ್ನು ಭಯಪಡುತ್ತಿರಬೇಕು. ಅಲ್ಲಾಹನ ಕುರ್ಆನ್ ಹೇಳಿದ ಮಾತಾಗಿದೆ, ಇನ್ನಮಾ ಯಖ್ಷಲ್ಲಾಹ ಮಿನ್ ಇಬಾದಿಹಿಲ್ ಉಲಮಾ. ಅಲ್ಲಾಹನನ್ನು ಅವನು ಬಯಸಿದ ರೀತಿಯಲ್ಲಿ ಭಯಪಡುವವರು, ಅವನ ಕುರಿತು ಚೆನ್ನಾಗಿ ಅರಿತ ಧಾರ್ಮಿಕ ವಿದ್ವಾಂಸರು ಮಾತ್ರ. ಪವಿತ್ರ ಕುರ್ಆನ್ ಇನ್ನೊಂದು ಕಡೆ ಹೇಳಿದ ಮಾತಾಗಿದೆ. ಅದೇ ರೀತಿ ಕದ್ ಅಫ್ಲಹಲ್ ಮುಮಿನೂನ್ ಅಲ್ಲದೀನ ಹುಂ ಫಿ ಸ್ವಲಾತಿಹಿಂ ಖಾಶಿಊನ್. ಭಕ್ತಿಯೊಂದಿಗೆ ನಮಾಜು ಮಾಡುವವರು, ನಮಾಜಿನಲ್ಲೂ ಅಲ್ಲಾಹನೊಂದಿಗಿನ ಅಭಿಮುಖ ಸಂಭಾಷಣೆಯಲ್ಲೂ ಅಲ್ಲಾಹನನ್ನು ನೆನೆದು ಅವನನ್ನು ಭಯಪಟ್ಟು ನಮಾಜು ನಿರ್ವಹಿಸುವವರು, ಅವರೂ ದೊಡ್ಡ ವಿಜಯಿಗಳು ಎಂದು ಕುರ್ಆನ್ ಹೇಳುತ್ತದೆ. ನಾನು ಹೇಳುತ್ತಿರುವುದು ಅಲ್ಲಾಹನನ್ನು ಸದಾ ಭಯಪಡುತ್ತಿರುವುದು, ಅದರೊಟ್ಟಿಗೆ ಅಲ್ಲಾಹನೊಂದಿಗೆ ಒಂದು ಒಳ್ಳೆಯ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿರುವುದು. ಈ ರೀತಿಯ ಬದುಕನ್ನಾಗಿದೆ ಅಲ್ಲಾಹನು ನಮ್ಮೊಂದಿಗೆ ಆಜ್ಞಾಪಿಸಿದ್ದು. ಯಾವತ್ತೂ ಕೂಡ ಯಾವುದೇ ಕೆಡುಕಿಗೂ ನಮ್ಮ ದೇಹವು ಚಲಿಸದಂತೆ ಸ್ವಲ್ಪ ಜವಾಬ್ದಾರಿಯುತರಾಗಿ ಬದುಕುವುದು ನಮ್ಮ ಕರ್ತವ್ಯವಾಗಿದೆ. ಕೆಡುಕುಗಳು ತುಂಬಿದ ಒಂದು ಪರಿಸರದಲ್ಲಿ ನಾವಿದ್ದೇವೆ, ಕೆಡುಕುಗಳಿಂದ ಆವೃತ್ತಗೊಂಡ ಒಂದು ಲೋಕದಲ್ಲಿ ನಾವಿದ್ದೇವೆ. ಬಹಳ ಕಷ್ಟ ಅನುಭವಿಸಬೇಕಾಗಿ ಬರುತ್ತದೆ ಈ ಕೆಡುಕುಗಳಿಂದೆಲ್ಲ ಶರೀರವನ್ನು ತಡೆದು ಬದುಕಬೇಕಿದ್ದರೆ. ಸತ್ಯದಲ್ಲಿ ಇಸ್ಲಾಂ ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೂರು ರೀತಿಯ ಕ್ಷಮೆಗಳಾಗಿದೆ ಇಸ್ಲಾಂ. ಮಹಾತ್ಮರು ಹೇಳುತ್ತಾರೆ, ಇಸ್ಲಾಂ ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೂರು ರೀತಿಯ ಸಹನೆಗೆ ದೇಹವನ್ನು ಒಡ್ಡುವುದು, ಇದಾಗಿದೆ ಇಸ್ಲಾಂ. ಯಾವುದಾ ಮೂರು ರೀತಿಯ ಕ್ಷಮೆ? ಒಂದು, ಕೆಡುಕುಗಳಿಂದ ಶರೀರವನ್ನು ನಿಯಂತ್ರಿಸಿ ಬದುಕಲು ಬೇಕಾದ ಕ್ಷಮೆ. ಕೆಡುಕುಗಳಿಗೆ ಶರೀರ ಆಶಿಸುತ್ತದೆ, ಇನ್ನ ನಫ್ಸಲ ಅಮ್ಮಾರತುನ್ ಬಿಸು. ಶರೀರವು ಯಾವತ್ತೂ ಕೂಡ ಕೆಡುಕುಗಳತ್ತ ಆಕರ್ಷಿತವಾಗುತ್ತದೆ. ಆದರೆ ಶರೀರ ಆಕರ್ಷಿತವಾಗ
ಆಗುತ್ತದೆ ಎಂದು ಹೇಳಿ ಶರೀರವನ್ನು ಕೆಡುಕಿನತ್ತ ಬಿಟ್ಟು ಬಿಡದೆ ಆ ಶರೀರವನ್ನು ಬುದ್ಧಿ ಎಂಬ ಲಗಾಮಿನಿಂದ ನಿಯಂತ್ರಿಸಿ ಕೆಡುಕುಗಳತ್ತ ಚಲಿಸದಂತೆ ಶರೀರವನ್ನು ಒಳ್ಳೆಯ ಬಂದೀಖಾನೆಯಲ್ಲಿ ಇರಿಸಿ ಬದುಕುವವನು ಅವನಾಗಿದ್ದಾನೆ ವಿಜಯಿ. ಅದಕ್ಕೆ ದೊಡ್ಡ ಕ್ಷಮೆ ಬೇಕಾಗುತ್ತದೆ. ಮೂರು ರೀತಿಯ ಕ್ಷಮೆಯಾಗಿದೆ ಇಸ್ಲಾಂ ಅಂದರೆ, ಒಂದು, ಕೆಡುಕುಗಳನ್ನು ನಿರ್ವಹಿಸದೆ ಕೆಡುಕುಗಳತ್ತ ಸಾಗದೆ ದೇಹವನ್ನು ನಿಯಂತ್ರಿಸಿ ಕ್ಷಮಿಸಿ ಬದುಕುವುದು. ಎರಡನೆಯದ್ದು ಸಬ್ರುನ್ ಅಲಲ್ ಬಲಾ. ಅಲ್ಲಾಹನು ವಿಪತ್ತುಗಳನ್ನು ನೀಡುವಾಗ, ಆರ್ಥಿಕವಾಗಿ ಸಂಕಷ್ಟಗಳನ್ನು ನೀಡುವಾಗ, ದೈಹಿಕವಾಗಿ ರೋಗ ರುಜಿನಗಳನ್ನು ನೀಡುವಾಗ, ಹೀಗೆ ಮಾನಸಿಕವಾಗಿ ನೋವುಗಳನ್ನು, ತೊಂದರೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ನೀಡುವಾಗ, ಆ ಸಂದರ್ಭಗಳಲ್ಲೆಲ್ಲ ಅಲ್ಲಾಹನನ್ನು ಮರೆತು ಮಾತನಾಡದೆ, ಅಲ್ಲಾಹನನ್ನು ಧಿಕ್ಕರಿಸದೆ ಅವನಿಗಾಗಿ ಕ್ಷಮಿಸುವುದು, ಅವನು ನೀಡುವ ವಿಪತ್ತುಗಳಿಗೆ ದೇಹವನ್ನು ಒಡ್ಡುವುದು. ಅಥವಾ ಈ ಜಗತ್ತು ಅಲ್ಲಾಹನದ್ದಾಗಿದೆ, ಇಲ್ಲಿರುವ ಅನುಗ್ರಹಗಳೆಲ್ಲವೂ ಅವನದ್ದೇ ಆಗಿದೆ, ಆದ್ದರಿಂದ ನನ್ನದ್ದೆಂದು ಇನ್ನು ಇಲ್ಲಿ ಏನೂ ಇಲ್ಲ, ಎಲ್ಲವೂ ಅಲ್ಲಾಹನು. ಸೇವಿಸುವ ಗಾಳಿಯಿಂದ ಹಿಡಿದು ಇಲ್ಲಿರುವ ಎಲ್ಲವೂ ಅಲ್ಲಾಹನದ್ದು. ಮಳೆ ಬರಿಸುವುದು ಅವನೇ ಆಗಿದೆ. ಇಲ್ಲಿ ಕೃಷಿಗಳನ್ನು ಉಂಟು ಮಾಡಿಸು, ಸಸ್ಯಗಳನ್ನು ಬೆಳೆಸುವುದು ಅವನೇ ಆಗಿದ್ದಾನೆ. ಎಲ್ಲದರ ಚಾಲಕ ಶಕ್ತಿ ಅಲ್ಲಾಹನಾಗಿದ್ದಾನೆ. ಅವನಾಗಿದ್ದಾನೆ ಸೃಷ್ಟಿಕರ್ತ. ಅವನಿಗೆ ತನ್ನ ಸೃಷ್ಟಿಗಳೊಂದಿಗೆ ಯಾವ ರೀತಿಯಲ್ಲೂ ವರ್ತಿಸುವ ಅಧಿಕಾರವಿದೆ. ಆದ್ದರಿಂದ ನನಗಿರುವುದು ಅವನ ಎಲ್ಲ ರೀತಿಯ ತೀರ್ಮಾನಗಳಿಗೆ ಬದ್ಧನಾಗಿ ಬದುಕುವುದು, ಇದು ನನಗಿರುವ ಒಂದೇ ಒಂದು ದಾರಿ ಎಂಬ ನಿಟ್ಟಿನಲ್ಲಿ ಅವನ ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಮೈಯಡ್ಡಿ ಬದುಕುವುದು. ಅದಕ್ಕೆ ದೊಡ್ಡ ರೀತಿಯ ಕ್ಷಮೆ ಬೇಕಾಗುತ್ತದೆ. ಇದು ಇಸ್ಲಾಂ ತಿಳಿಸುವ ಇನ್ನೊಂದು ರೀತಿಯ ಕ್ಷಮೆಯಾಗಿದೆ. ಮತ್ತೊಂದು, ಸತ್ಕರ್ಮಗಳನ್ನು ನಿರ್ವಹಿಸಲಿಕ್ಕೋಸ್ಕರ ಒಂದು ರೀತಿಯ ಕ್ಷಮೆ ಬೇಕಾಗುತ್ತದೆ. ಉಪವಾಸವನ್ನು ಆಚರಿಸಲು ಕ್ಷಮೆ ಬೇಕಾಗುತ್ತದೆ. ಕಾರಣ, ಹಸಿಯುತ್ತದೆ ದೇಹ, ಬಾಯಾರಿಕೆಯಾಗುತ್ತದೆ, ಅದಕ್ಕೆಲ್ಲ ಸ್ವಲ್ಪ ಸಹನೆ ಬೇಕಾಗುತ್ತದೆ. ಅದೇ ರೀತಿ ಅರ್ಧರಾತ್ರಿಯ ವೇಳೆ ಎದ್ದು ಸಹರಿ ಊಟ ಸೇವಿಸಬೇಕಾಗುತ್ತದೆ. ರಾತ್ರಿ ದೀರ್ಘನೇ ವೇಳೆ ನಮಾಜು ಮಾಡಬೇಕಾಗುತ್ತದೆ. ಹೀಗೆ ಸತ್ಕರ್ಮಗಳನ್ನೆಲ್ಲ ಮಾಡುವಾಗ ತೊಂದರೆಗಳು ಇದೆ, ಅದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧನಾಗಬೇಕಿದೆ. ದೈನಂದಿನ 5 ಸಮಯ ನಮಾಜು ಮಾಡುವುದು ಬಹಳ ಕಷ್ಟವಿರುವ ಒಂದು ಕೆಲಸ. ಅದೇ ರೀತಿ ದೂರದ ಮಕ್ಕಾಕ್ಕೆ ತೆರಳಿ ಬಹಳ ಕಠಿಣವಾದ ಹಜ್ ನಿರ್ವಹಿಸುವುದು, 1 ತಿಂಗಳಿಡೀ ಉಪವಾಸವನ್ನು ಆಚರಿಸುವುದು, ಸಂಪತ್ತಿನ 41/40 ಬಡವರಿಗೆ ಜಕಾತ್ ಮೂಲಕ ಕಡ್ಡಾಯ ದಾನವಾಗಿ ನೀಡುವುದು, ಇದಕ್ಕೆಲ್ಲ ದೊಡ್ಡ ಸಹನೆಗೆ, ಕ್ಷಮೆಗೆ ಮೈಯನ್ನು, ಶರೀರವನ್ನು ಸಿದ್ಧಗೊಳಿಸಬೇಕಾಗುತ್ತದೆ. ಹೀಗೆ ಮೂರು ರೀತಿಯ ಕ್ಷಮೆಗಳಾಗಿದೆ ಇಸ್ಲಾಂ. ಮಹಾತ್ಮರುಗಳಾದ ವಿದ್ವಾಂಸರು ನಮ್ಮೊಂದಿಗೆ ಹೇಳಿದ ಆದೇಶಗಳಾಗಿದೆ, ಉಪದೇಶಗಳಾಗಿದೆ. ಇವುಗಳನ್ನೆಲ್ಲ ಪಾಲಿಸಿ ನೈಜ ಮುಸ್ಲಿಮನಾಗಿ ಬದುಕಿ ಕಾಮಿಲಾದ ಈಮಾನ್ನೊಂದಿಗೆ ಮರಣ ಹೊಂದಲು ಅಲ್ಲಾಹನು ನಮಗೆಲ್ಲರಿಗೂ ಅನುಗ್ರಹಿಸಲಿ. ಆಮೀನ್. ವಆಖರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.